ಹಲೋ, ನಾನಣ್ಣ ರಮೇಶು. ಕ್ಯಾಮ್ರಾ ಸಿಕ್ತಾ? ಅವಳನ್ನ ಮುಗಿಸಿದ್ರಿ ತಾನೆ? ಇಲ್ಲಣ್ಣ, ಇನ್ನೇನು ಆ ಹುಡುಗಿನ ಹಿಡಿಬೇಕನ್ನೋಷ್ಟರಲ್ಲಿ ಭಗತನನ್ನು ಬಂದು ನಮ್ಮನ್ನೆಲ್ಲ ಹೊಡೆದು ಆ ಹುಡುಗಿನ ಆಸ್ಪತ್ರೆ ಸೇರಿಸಿದಣ. ಕ್ಯಾಮ್ರಾ ಮತ್ತೆ ಕ್ಯಾಸೆಟ್ ಅವನ ಹತ್ರ ಇದೆಯಣ್ಣ. ನೀನ್ ಅವನ್ನ ಜೀವಂತವಾಗಿ ನೋಡ್ದೇನೋ? ಹೂಣ, ಏ ಲೋಫರ್, ನೀನ್ ಅವನ್ನ ನೋಡಿದ್ಮೇಲೆ ಸುಮ್ನಿದ್ದು ಹರಿಕತೆ ಹೇಳ್ತಾ ಇದೆಯಲ್ಲೋ. ಅವನ್ನ ಮುಗ್ಸಿ ಕ್ಯಾಮ್ರಾ ತಗೊಂಡ್ ಬನ್ನಿ. ಸರಿ ಅಣ್ಣ. ಎಲ್ಲೊಂದವನು ಗೊತ್ತಿಲ್ಲ. ಅರೆ ರೇ, ಈ ಗಲಾಟೆ ನನ್ ಸುಟ್ಕಿಸಿ ಮರ್ತು ಬಂದ್ಬಿಟ್ಟೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಅದ್ರಲ್ಲಿ ಇದೆಯಲ್ಲ. ಸರ್ ಸರ್, ಆವಾಗಲೇ ಗಲಾಟೆಯಲ್ಲಿ ಇಲ್ಲಿ ನನ್ನ ಸೂಟ್ಕೇಸಿ ಬಿದ್ದಿತ್ತು. ನೀವೇನಾದ್ರು ನೋಡಿದ್ರ? ಯಾರೋ ತಗೊಂಡು ಹೋದ್ರಲ್ಲ. ಯಾವ ಕಡೆ? ಈ ಕಡೆ ಹೋದ್ರು. ಹಾ, ಓಕೆ ಸರ್, ಥ್ಯಾಂಕ್ ಯು. ನನ್ನ ಸರ್ವಿಸ್ ಅಲ್ಲಿ ಎಂತೆಂತ ಸೂಟ್ಕೇಸ್ನ ಓಪನ್ ಮಾಡಿದ್ದೀನಿ. ಇದು ಮಾಡ್ಕೊಡ್ತಾ. ಹಲೋ, ಥ್ಯಾಂಕ್ ಯು. ಈ ಸೂಟ್ಕೇಸ್ ನಂದು. ಅದಕ್ಕೇನೀಗ ಇದರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದಾವೆ. ಇರ್ಲಿ, ಅದ್ ನನಗೆ ಬೇಡ. ನನ್ನ ಬಟ್ಟೆಗಳು ಕೂಡ ಇವೆ. ಓ, ಯಾವನೇ ಬೇಕು? ಬೇಕಾದಷ್ಟು ದುಡ್ಡು ಇದೆ. ಆದ್ರೆ ಅಲ್ಲಿಲ್ಲ. ಮತ್ತೆ ಇಲ್ಲಿದೆ. ಕೊಡು ಮತ್ತೆ. ರೀ ಪೊಲೀಸ್, ನನ್ನ ಯಾಕ್ರಿ ಹಿಡ್ಕೊಂಡಿದ್ದೀರಾ? ನನ್ನ ಸೂಟ್ ಕೇಸ್ ಕತ್ಕೊಂಡು ಹೋಗ್ತಾರ? ಕಳ್ಳ ನೀಡಿರಿ. ನೀನ್ ಬಗತ್ತಾನೆ? ಹೌದು. ಏನೀಗ ನೀನ್ ಹಿಡ್ದುಕೊಟ್ರೆ ನಾನು ಎಸ್ ಐ ಆಗ್ತೀನಿ. ಅಯ್ಯೋ, ಆ ಕಳ್ಳನ್ ಹಿಡ್ದುಕೊಟ್ರೆ ನೀವು ಕಮಿಷನರ್ ಆಗ್ತೀರಾ? ಅಯ್ಯಯ್ಯೋ, ಎಲ್ಲೋ ಹೋದ್ನಪ್ಪ ಇವನು? ಎಸ್ ಐ ಯು ಇಲ್ಲ, ಕಮಿಷನರು ಇಲ್ಲ, ಇದೇ ಗ್ಯಾರಂಟಿ ಅಂತ ಕಾಣುತ್ತೆ. ಅಯ್ಯಯ್ಯೋ, ಕಳ್ಳನ ಮಗನೇ. ಸರ್, ನಾನ್ ನಿಮ್ಮನ್ನ ಹುಡ್ಕೊಂಡು ಹೊರಟಿದೆ ಸರ್. ಹೌದಾ? ಹೌದು ಸರ್. ಈ ಸೂಟ್ಕೇಸ್ ಏನಾರ ಪೊಲೀಸ್ ಅವ್ರು ಸಿಕ್ಕಿದ್ರೆ ಅಷ್ಟೇ, ಪೊಲೀಸ್ ಅವರು ಕಳ್ಳರು. ಅಡ್ಜಸ್ಟ್ಮೆಂಟು ಸರ್, ಬಂದೇಬಿಟ್ರು. ಪೇಪರ್ ನಾಳೆ ಓದುವಂತೆ ಹೆಡ್ಲೈನ್ ಅಲ್ಲಿ ನನ್ನ ವಿಷಯ, ನನ್ನ ಫೋಟೋ ಬಂದಿರುತ್ತೆ. ಮೊದಲು ಆ ಕಾರ್ ಫಾಲೋ ಮಾಡಿ ಸರ್. ಅದೇ ಬಿಳಿ ಅಂಬಾಸಡರ್ ಕಾರು. ಬೇಗ ಬೇಗ ನಡಿ. ತುಂಬಾ ಥ್ಯಾಂಕ್ಸ್, ನನ್ನ ಕಳ್ಳ ಪೊಲೀಸಿಂದ ಕಾಪಾಡಿದ್ದೆ. ಅದೆಲ್ಲ ಚಿಕ್ಕ ವಯಸ್ಸಲ್ಲಿಂದ ಬಂದಿದ್ ಬಿಡಿ ಸರ್. ಅನ್ನಂಗೆ ತಮ್ದು ಯಾವೂರು ಸರ್? ಸರ್, ನಂದು ಗೋಣಿಕೊಪ್ಪ. ನನ್ ಚನ್ವರ್ ಸಂತೆ ಸರ್. ಚಿಕ್ಕ ವಯಸ್ಸಲ್ಲಿ ಚಡ್ಡಿ ಹಾಕಂತಿದ್ದಾಗ್ಲೇ ಬೆಂಗಳೂರು ಸಿಟಿ ಬಂದ್ಬಿಟ್ಟೆ ಸರ್. ಸದ್ಯ ಅಂಡರ್ವೇರ್ ವಯಸ್ಸಲ್ಲಿ ಬರ್ಲಿಲ್ಲ. ನೀವು ತುಂಬಾ ಜೋಕಾಗಿ ಮಾತಾಡ್ತೀರಾ ಸರ್. ಬೇಗ, ನನ್ನ ತಂಗಿ ಮದುವೆ ಫಿಕ್ಸ್ ಆಗಿದೆ. ಚಿಟ್ಫಂಡಲ್ಲಿ 5 ಲಕ್ಷ ರೂಪಾಯಿ ಇಟ್ಟಿದ್ದೀನಿ, ಅದನ್ನ ತಗೊಂಡೋಗೋಣ ಅಂತ ಇಲ್ಲಿಗೆ ಬಂದೆ. 5 ಲಕ್ಷ ಹೆಂಗಾರ ಮಾಡಿ ಮುಂದೆನೆ ಬಿದ್ದು 5 ಲಕ್ಷ ಹೊಡ್ಕೊಂಡ್ಬಿಟ್ರೆ ಲೈಫ್ ಸೆಟ್ಲ್ ಆಗಿ ಆರಾಮಾಗಿ ಬಿಡ್ಬಹುದು. ಏನ್ರಿ, ಏನು ಮನಸ್ಸಲ್ಲಿ ಗೊಣತಾ ಇದ್ದೀರಾ? ಏನು ಇಲ್ಲ ಸರ್, ಪಾಪ ತಂಗಿ ಮದುವೆಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ರೆ ಅಂತ ಯೋಚನೆ ಮಾಡ್ತಿದ್ದೆ ಸರ್. ಅದು ನನ್ನ ಕರ್ತವ್ಯ ಬಿಡಿ. ಹಲೋ ಮೇಡಮ್, ನಾನು ಹೆಡ್ ಕಾನ್ಸ್ಟೇಬಲ್ ಕಾಳಪ್ಪ ಮಾತಾಡ್ತಾ ಇರೋದು. ನಾನು ಭಗತ್ನ ನೋಡಿದೆ. ಎಲ್ಲಿ? ಸಂಜಯ್ ಗಾಂಧಿ ಆಸ್ಪತ್ರೆ ಹತ್ರ. ಅವನು, ಅಯ್ಯೋ ಅದೆಲ್ಲ ದೊಡ್ಡ ಕತೆ. ನಾನು ಅವ್ನ ಆಟೋದಲ್ಲಿ ಚೇಸ್ ಮಾಡ್ತಾ ಇದ್ದೀನಿ, ನೀವು ಅಲ್ಲಿ ಬಂದ್ಬಿಡಿ. ಎಲ್ಲಿಗ್ರಿ? ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ದೇವಸ್ಥಾನ ರಸ್ತೆಗೆ. ಓಕೆ, ನೀವು ಫಾಲೋ ಮಾಡ್ತೀರಿ, ನಾನು ಬೇಗ ಬಂದು. ಡ್ರೈವರ್ ಬೇಗ ಸ್ಪೀಕ್. ಹೌದು, ಈ ರೀತಿ ಕಾರ್ ಇಟ್ಕೊಂಡಿರೋ ನೀವು ಕಲಕಸ್ ಬ್ಯಾಕ್ ಮಾಡ್ತಾ ಇದ್ದೀರಾ? ಈ ಕಾರ್ ನಂದಲ್ಲ ಸರ್. ಬೇಗ ಹೋಗಯ್ಯಾ. ಮತ್ತಿನ ಯಾರ್ದಯ್ಯ? ಯಾವೊಂದ ಕಾರ್ ಕೀ ಇಲ್ಲಿತ್ತು, ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ. ಏ ಗಾಡಿ, ನೀನು ಬೇಡ, ನಿನ್ ಗಾಡಿ ಬೇಡ, ಕೊಡೆ ನನ್ ಸುಟ್ಕೆ ಸರ್. ಏ ಹೋಗಯ್ಯ, ಕಳ್ಳನ ಸವಾಸ ಆಯ್ತು. ಏ ಆಟೋ ನಿಲ್ಸು ನಿಲ್ಸು ಸರ್. ರೆಡಿ ರೆಡಿ ರೆಡಿ. ಓಹೋ, ಪರವಾಗಿಲ್ಲ, ನಮಗಿಂತ ಶಾರ್ಪ್ ಆಗಿ ಮೊದಲೇ ವಿಷಯ ತಿಳ್ಕೊಂಡು ಟಿವಿನವರು ಪೇಪರ್ನವರು ಎಲ್ಲರೂ ಬಂದ್ಬಿಟ್ಟಿದ್ದೀರಾ.
ರವಿ ಏನೋ ಗಲಾಟೆ? ಅದೇ ಕಣ, ಆ ಸೂಪರ್ಮನ್ ಭಗತ್ನ ಈ ಪೀಸ್ ನೋಡಿದನಂತೆ. ಹೌದಾ? ಭಗತ್ ನೋಡೋದಾ? ಇಷ್ಟೊತ್ತು ಅವನ್ ಜೊತೆ ಫೈಟ್ ಮಾಡ್ತಾ ಇದ್ದೆ, ಈಗ ಹೋಗ್ಬಿಟ್ಟ. ಇಲ್ದಿದ್ರೆ ಅವನ್ ಇಷ್ಟೊತ್ತಿನ ನಿಮ್ಮೆದ್ರಿಗೆ ನಿಂತಿರ್ತಿದ್ದ. ಸ್ವಲ್ಪ ಏನಾಯ್ತು ಅಂತ ಬಿಡ್ಸೇಳ್ತೀರಾ? ನಾಲ್ಕ್ ಜನ ರೌಡಿಗಳು ಒಬ್ಬಳನ್ನ ಬೆನ್ ಹತ್ತಿದ್ರು, ಅಷ್ಟಲ್ಲಿ ಭಗತ್ ಬಂದು ಅವರಿಗೆ ನಾಲ್ಕ್ ನಾಲ್ಕ್ ಮಡಗದ. ಅಷ್ಟಕ್ಕೆ ಅವ್ರು ಅಡ್ಡಡ್ಡ ಮಲಕೊಂಡ್ಬಿಟ್ರು. ನಾನು ಆ ಯಮ್ಮನ ಕಾಪಾಡ್ಬೇಕು ಅಂತಿದ್ದೆ, ಭಗತ್ ಬಂದಲ್ಲ ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ನಾನು ಸಿಂಪ್ಲಿ ಸ್ಟ್ಯಾಂಡಿಂಗ್ ನಲ್ಲೇ ಇದ್ದೆ. ಇಷ್ಟೊತ್ತಿಗೆ ಎರಡು ಸ್ಟಾರೋ ಮೂರು ಸ್ಟಾರೋ ಬಂದು ನಾನು ಪ್ರಮೋಷನ್ ತಗೊಂಡು ಅದರ ಮೇಡಮ್. ನೀವು ನಿಜವಾಗ್ಲೂ ಭಗತ್ ನೋಡಿದ್ರ? ಅಯ್ಯೋ, ನನ್ನ ಲಾಠಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್, ಇದೇ ಕಣ್ಣಿಂದ ನೋಡಿದೆ. ಅಲ್ಲೇನ್ ನಡೀತು ಮೇಡಮ್? ಆ ಜನಜಾಗೃತಿ ರಿಪೋರ್ಟ್ ಹುಡುಗಿನ ನಾಲ್ಕು ಜನ ರೌಡಿಗಳು ಓಡಿಸ್ಕೊಂಡ್ಬಂದ್ರು. ಅಷ್ಟೊತ್ತಿಗೆ ಭಗತ್ ಬಂದು ಆ ಹುಡುಗಿನ ಕಾಪಾಡಿದ್ರು. ಅವ್ರೇನಾದ್ರು ಬರದೇ ಇದ್ದಿದ್ರೆ ಅವಳ ಕತೆ ಗೋವಿಂದ ಗೋ. ಮೇಡಮ್, ನೀವೇನಾದ್ರೂ ಹೇಳೋದಿದ್ಯಾ? ಇನ್ವೆಸ್ಟಿಗೇಷನ್ ಮಾಡ್ಬೇಕು. ರಿಪೋರ್ಟರ್ ಯಾರು ಅಂತ ಗೊತ್ತಾಯ್ತಾ? ನಿಮ್ ರಿಪೋರ್ಟರ್ ಶ್ವೇತಾ. ಸರಿ, ಯಾವ ಹಾಸ್ಪಿಟಲ್ ಇದ್ದಾರೆ? ಸಂಜಯ್ ಗಾಂಧಿ ಆಸ್ಪತ್ರೆ. ಡಾಕ್ಟರ್, ಪೇಷಂಟ್ ಪ್ರಜ್ಞಾ ಬರೋವರೆಗೂ ನೀವು ಇಲ್ಲೇ ಇದ್ದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನಾನು ಮೂರನೇ ನಂಬರ್ ವಾರ್ಡ್ಗೆ ಹೋಗ್ಬಿಟ್ಟು ಚೆಕಪ್ ಮಾಡ್ತೀನಿ. ಓಕೆ ಸರ್. ಶ್ವೇತಾ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಶ್ವೇತಾ ಅನ್ನೋರ್ನ ಅಡ್ಮಿಟ್ ಮಾಡಿದಾರಲ್ಲ, ಯಾವ ವಾರ್ಡಲ್ಲಿ ಇದ್ದಾರೆ? ಯಾವ ಶ್ವೇತಾ ಮೇಡಮ್? ಭಗತ್ ಅನ್ನೋರು ಅವ್ರನ್ನ ಅಡ್ಮಿಟ್ ಮಾಡಿದಾರಲ್ಲ. ಇಲ್ಲೇ ಸ್ಪೆಷಲ್ ವಾರ್ಡ್ ಅಲ್ಲೇ ಇದಾರೆ ಮೇಡಮ್. ನನ್ನ ಶ್ವೇತನ್ ಫ್ರೆಂಡು. ಅವಳು ಹೇಗಿದ್ದಾಳೆ ಡಾಕ್ಟರ್? ಈಗ ತಾನೇ ಟ್ರೀಟ್ ಮಾಡಿದ್ದೀನಿ, ಅವ್ರಿಗೇನು ತೊಂದರೆ ಇಲ್ಲ. ಅವ್ರಿಗೆ ರೆಸ್ಟ್ ಬೇಕು, ಡಿಸ್ಟರ್ಬ್ ಮಾಡ್ಬಿಡಿ. ಓಕೆ ಡಾಕ್ಟರ್. ಎಕ್ಸ್ಕ್ಯೂಸ್ ಮೀ, ಆ ಹುಡುಗಿಗೆ ತಂದೆ ತಾಯಿ ಯಾರು ಇಲ್ವಾ? ತಾಯಿ ಇದ್ದಾರೆ, ಫೋನ್ ಮಾಡಿ ತಿಳಿಸ್ಬೇಕು. ಹಾಗಾದ್ರೆ ಮೊದಲ ಕೆಲಸ ಮಾಡಿ ಪ್ಲೀಸ್. ಶಿವಕುಮಾರ್. ಯೆಸ್ ಮೇಡಮ್. ಹೇಳು ವಿವೇಕ್. ಶ್ವೇತಾಗೆ ಆಕ್ಸಿಡೆಂಟ್ ಆಗಿದೆ. ವಾಟ್? ಅಂತದೇನು ಇಲ್ಲ ಆಂಟಿ, ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು, ಅದಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೀವಿ. ಯಾವ ಹಾಸ್ಪಿಟಲ್? ಸಂಜಯ್ ಗಾಂಧಿ. ಪತ್ರಕರ್ತ ಶ್ವೇತಾಳನ್ನು ಕಾಪಾಡಿದ ಭಗತ್ ನಿಜವಾಗ್ಲೂ ಮನುಷ್ಯ ಅಲ್ಲ ಕಣ, ಕಲಿಯುಗ ದೇವ್ರ ಕಣ. ಖಂಡಿತ. ಇತ್ತೀಚೆಗೆ ನಡೆದ ಘಟನೆಯೊಂದರಲ್ಲಿ ಕೆಲವು ರೌಡಿಗಳು ಜನಜಾಗೃತಿ ಪತ್ರಿಕೆಯ ಶ್ವೇತಾಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲು ಪ್ರಯತ್ನಿಸಿದಾಗ ರಿಪೋರ್ಟರ್ ಶ್ವೇತಾ ಸ್ವಲ್ಪದರಲ್ಲಿಯೇ ಸಾವಿನಿಂದ ಪಾರಾಗಿದ್ದಾರೆ. ರೌಡಿಗಳನ್ನು ಸದೆಬಡೆದು ಆಕೆಯನ್ನು ಪಾರು ಮಾಡಿ ಆಸ್ಪತ್ರೆಗೆ ಸೇರಿಸಿದ್ದು ಸೂಪರ್ಮ್ಯಾನ್ ಭಗತ್ ಎಂದು ಆಸ್ಪತ್ರೆಯ ಮೂಲಗಳು ಹಾಗೂ ಕಾನ್ಸ್ಟೇಬಲ್ ಕಾಳಪ್ಪ ಖಚಿತವಾದ ಮಾಹಿತಿ ಕೊಟ್ಟಿದ್ದಾರೆ. ರಿಪೋರ್ಟರ್ ಶ್ವೇತಾ ಆಸ್ಪತ್ರೆಯಲ್ಲಿ ಸಾವು ಹೋರಾಡುತ್ತಿದ್ದಾರೆ. ಎಸ್ಪಿ ದುರ್ಗಾ ಈ ಪ್ರಕರಣದ ತನಿಖೆ. ಕಣ್ಣೆದುರಿಗೆ ಸಿಕ್ಕ ಭಗತ್ ಅನ್ನ ಬಿಟ್ಟು ನನ್ ಜೀವ ಇರೋ ಕ್ಯಾಸೆಟ್ ಅನ್ನ ತರದೆ ಬರಿಗೈಲಿ ಬಂದಿರೋ ನೀವು ಪ್ರಾಣ ಇಟ್ಕೊಂಡು ನನ್ನ ಮುಂದೆ ಇಷ್ಟೊತ್ತು ನಿಂತಿದ್ದೆ ತಪ್ಪು. ಸಸ್ಯಹಾರಿನ ಮಾಂಸಹಾರಿ ಮಾಡ್ಬಿಟ್ರಲ್ರು. ಯಾ ಮನುಷ್ಯನೋ ಮರಾಯವ. ಅಯ್ಯಯ್ಯೋ, ಸತ್ಯೋ ಅಪ್ಪ, ಸತ್ಯೋ ಇಲ್ರಿ ಪಾದಡಿ ಸುಳಿ ಪಾಪ ಸನ್ಯಾಸಿಗೆ ಅಂದಂಗೆ ನನಗೆ ಯಾಕೋ ಅಯ್ಯಪ್ಪ. ಇದು ಅಲ್ರಿ ವಿಧಾನಸೌಧದಾಗ ಅಷ್ಟೊಂದು ಕೆಲಸ ಮಾಡವ, ಕಚೇರಿನ ತಂದು ನಿಮ್ಮ ಕಾಲಾಗ ಹಾಕಿನಿ, ಶಿವಪ್ಪನ ಮುಂದೆ ಬಸವಣ್ಣ ಕುಂತಂಗ ಸುಮ್ಮನೆ ಕುಂತಿರ್ತೀನಿ ಅಯ್ಯಪ್ಪ. ನನಗೆ ಯಾಕೋ ಅಯ್ಯಪ್ಪ. ಇದು ಯಪ್ಪ, ನಿಮ್ಗೆ ಕೈ ಮುಗಿತೀನಿ. ಡಾಕ್ಟ್ರ್ ಹೇಳಾರೆ ನಿನಗೆ ಬ್ಲಡ್ ಪ್ರೆಷರ್ ಐತು 7 ಕೋಟಿ, ಮಗನ ಸಾಯ್ತಿದ್ದೀನಿ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರೆ ಅಂತಂದಾರೆ. ನನಗೆ ಬಿಟ್ಬಿಡ್ರಿ ಅಪ್ಪ, ನಿಮ್ ಕೈ ಮುಗಿತೀನಿ, ನನ್ನ ಕೊಲ್ಬೇಡ್ರಿ ಅಪ್ಪ, ನನ್ನ ಮಕ್ಕಳು ಎಲ್ರು ಫುಟ್ಬಾಲ್ ಆಗ್ತಾರೆ ಅಪ್ಪ, ನನ್ನ ಕೊಲ್ಬೇಡ ಅಯ್ಯಪ್ಪ.